ಊರ್ ಚಿತ್ರಾನ್ನ ರೆಡಿ ಮಾಡು. ಒಂಚೂರು ಐಸ್ ಕೊಡಿ, ಉರಿತಾ ಇದೆ. ಓ ಸರ್. ಲಕ್ಷ್ಮಿ, ಚಿತ್ರಾನ್ನಕ್ಕೆ ರೆಡಿ ಮಾಡ. ಇವಳು ಹೆಂಗಿಲ್ಲಿ? ನನಗೇನು ಗೊತ್ತು ಬಾಸ್, ಮೋಸ್ಟ್ಲಿ ಇವಳಿಗೆ ನಿದ್ದೆ ನಡೆಯೋಕೆ ಕಾಯಿಲೆ ಇದೆ ಅನ್ಕೋತೀನಿ. ರಾತ್ರಿ ನಡ್ಕೊಂಬಂದು ಜೀಪಲ್ಲಿ ಬಿದ್ದಿದ್ದಾಳೆ. ಬಿದ್ದಿರೋ ಫೋರ್ಸ್ಗೆ ತಲೆಗೇಟ್ ಬಿದ್ದು ಟೆಂಪ್ರೋರಿ ಮೆಮೊರಿ ಲಾಸ್ ಆಗಿದೆ. ಇದು ನನ್ನ ಮೆಡಿಕಲಲ್ಲಿ ಮಲೇಷಿಯಾ. ನರ್ಸು ಕಣೆಯ, ರೋಗದ ಹೆಸರನ್ನ ತಿಳ್ಕೊ. ಅವನಿಷಿ ಅಂತ ತಾನೆ ಕರೆಯೋದು. ಚೇಂಜ್ ಮಾಡ್ಬಿಟ್ಟವ್ರ? ಹೌದು. ನಾವ್ಯಾಕೆ ಇಲ್ಲಿದ್ದೀವಿ? ಆಕ್ಚುಲಿ ನೀವು ನನ್ನ ಅತ್ತೆ ಮಗಳು. ನಮ್ಮಿಬ್ರು ಫ್ಯಾಮಿಲಿಗೆ ಆಗ್ಬರಲ್ಲ. ನಮ್ಮಿಬ್ರು ಮದುವೆ ವಿಚಾರನ ಹೋಗಿ ಎಷ್ಟೇ ಕಣ್ಣೀರಿಟ್ಟು ಹತ್ತು ಕರೆದು ಗೋಳಾಡಿದ್ರು ಒಬ್ರು ಕರಗ್ಲಿಲ್ಲ. ಅದಕ್ಕೆ ನಾವು ಓಡ್ ಬಂದ್ಬಿಟ್ಟಿದೀವಿ. ಲವ್ ಕಣ್ಣೀರ್ ಆಗ್ತಾವ್ರೆ, ಈರುಳ್ಳಿ ಹಾಕ್ಬೇಡ. ನಂಗ ಅಕ್ಕ ತಂಗಿರು ಯಾರು ಇಲ್ವಾ? ಇದಾಳಲ್ಲ ರಾಕ್ಷಸಿ, ನಿಜವಾದ ರಾಕ್ಷಸಿ ಅವಳೆ. ನಮ್ಮಿಬ್ರು ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಹತ್ರ ತಂದಾಕಿದ್ದೆ ಅವಳು. ಆಲ್ರೆಡಿ ಉಳಿ ಇಂಡ್ಬಿಟ್ಟಿದ್ದಾರೆ. ನಿಮ್ಮ ಏನೇನ್ ಬೇಡ? ಇವ್ರು ಯಾರು? ನಿಮ್ಗೆ ಏಟ್ ಬಿದ್ದಿದ್ಯಲ್ಲ, ಟ್ರೀಟ್ಮೆಂಟ್ ಮಾಡ್ತಾರೋ ಆಯುರ್ವೇದ ಡಾಕ್ಟರ್. ಆಯುರ್ವೇದ ಡಾಕ್ಟರ್? ಆಯುರ್ವೇದ ಅಂತ ಕೊತ್ತಂಬರಿ ಕರ್ಬೇವು ಏನು ಹಾಕ್ಬೇಡ. ನಮ್ಮ ಅಕ್ಕಂಗೆ ಯಾಕೆ ಮದ್ವೆ ಇಷ್ಟ ಇಲ್ಲ? ಅದೊಂದ್ ಕತೆ, ನೀವು ಕೇಳ್ತಾ ಇದೀರ ಅಂತ ಸತ್ಯ ಹೇಳ್ತೀನಿ. ಒಬ್ಬ ಶ್ರೀಮಂತ ಹುಡುಗ ಪ್ರೀತಿ ಅನ್ನೋ ಹೆಸರಲ್ಲಿ ನಿಮ್ಮ ಅಕ್ಕನಿಗೆ ಮೋಸ ಮಾಡಿದ್ದಾನೆ. ನಾನು ದುಡ್ಡಿರೋನೇ ಅಲ್ವಾ? ಅಯ್ಯೋ, ಒಂದಕ್ಕೆ ನಾಲ್ಕು ಸೇರಿಸಿ ಸರಿಯಾಗಿ ಒಗ್ಗರಣೆ ಹಾಕವ್ರೆ. ಒಗ್ಗರಣೆ ಕ್ಯಾನ್ಸಲ್. ಕಾಮಾಲೆ ಕಣ್ಗೆ ಕಾಣೋದೆಲ್ಲ ಹಳದಿನೇ. ಬುದ್ಧಿ ಲದ್ದಿ ತಿಂತಿದ್ರು ಗಾದೆ ಮಾತ್ರ ತಪ್ಪೇಳಲ್ಲ. ಲಕ್ಷ್ಮಿ ಹಳದಿ ಅಂತೆ, ಅರಿಶಿನನು ಕ್ಯಾನ್ಸಲ್. ಮಾವ, ನೀವ್ ನನ್ ಮಾವನೇ ತಾನೆ? ಅವಳು ಕೂಗ್ತಾ ಇದ್ರೆ ಶಾಕ್ ಕೊಡ್ದಂಗೆ ಆಗ್ತದೆ ಲಕ್ಷ್ಮಿ. ಆ ಶಾಕ್ ಅವ್ರಿಗೂ ಸ್ವಲ್ಪ ಕೊಡಿ, ಸರಿ ಹೋದ್ರು ಹೋಗ್ಬೋದು. ಹೇಳು ಬಗಾರ. ನೀನ್ ನೋಡಿದ್ರೆ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತಾ. ತಾತನ ಹತ್ರ ಮಾತಾಡ್ತೀಯ? ತಾತನ ಹೇಳಲ್ಲ, ಅವರೊಬ್ಬರೇ ನಮ್ಮಿಬ್ರು ಲವ್ ಸ್ಟೋರಿ ತುಂಬಾ ಸಪೋರ್ಟ್ ಮಾಡಿರೋದು. ಮಾಡು ಮಾಡು ಮಾಡು. ನೀವು ಕೂತ್ಕೊಳ್ಳಿ, ಅವ್ರು ರಿಲ್ಯಾಕ್ಸ್ಡ್ ಆಗೇ ಇದಾರೆ. ಹಂಗೆ ಫೋನ್ ತೆಗೆದು ಆರಾಮಾಗಿ ಒಂದು ಸೆಲ್ಫಿನೂ ತಗೋತಾರೆ. ಕೀಪ್ ಪರ್ಸ್ಯೂಯಿಂಗ್ ಇಟ್. ಹಲೋ, ತಾತಂಗ್ ಫೋನ್ ಕೊಡು. ಓಕೆ, ಬಿ ಆನ್ ದ ಲೈನ್ ಪ್ಲೀಸ್ ಸರ್. ಸರ್, ಹಲೋ ತಾತ, ಮೊಮ್ಮಗಳ ಹತ್ರ ಮಾತಾಡ್ತೀಯ? ಹಲೋ ತಾತ, ರುಕ್ಮಿಣಿ ಮಾತಾಡ್ತಿರೋದು. ನಾನ್ ಚೆನ್ನಾಗಿದ್ದೀನಿ ತಾತ, ಆದ್ರೆ ಮಮ್ಮಿ ಡ್ಯಾಡಿನೇ ಒಪ್ತಿಲ್ಲ. ಒಪ್ಕೊಳಕ್ ನಡೆದ್ರದೇನ್ ಚಿಕ್ಕ ವಿಷಯ ಅಮ್ಮ? ಸಣ್ಣದು ದೊಡ್ಡದು ಆಗೋಗಿರೋ ವಿಷಯ ತಾನೇ, ಈಗಲೂ ಅದನ್ನೇ ಸಾಧಿಸೋದು ತಪ್ಪಲ್ವಾ? ಇಷ್ಟ ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ವಿಷಯ ಯೋಚನೆ ಮಾಡ್ತಿದ್ಯಮ್ಮ? ಇನ್ನೇನ್ ತಾತ, ನನ್ ಮಾವ ನಾನ್ ಮದ್ವೆ ಆದ್ರೆ ಇವ್ರಿಗೇನಂತೆ? ಮದುವೆನ? ಒಂದ್ ನಿಮಿಷ. ಹಲೋ ಹಲೋ ಹಲೋ, ತಮ್ಮ ಮಾತಾಡ್ತೀನಿ. ಮಾವ ಅತ್ತೆ ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತಾತನ್ ವಾಯ್ಸ್ ಕೇಳಿ ನಂಗೆ ಅಳು ಬರ್ತಿದೆ. ಅಳು ಬರ್ಬೇಕಾದ್ರೆ ತಪ್ಕೊಂಡತ್ರ ತುಂಬಾ ಚೆನ್ನಾಗಿರುತ್ತೆ. ತಪ್ಕೊಳ್ಳಿ ತಪ್ಕೊಳ್ಳಿ. ಮಲೇಷಿಯಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂದಿದ್ರೆ ನಮ್ಮ ಹುಡುಗಿನ ಮೇಲಿಂದ ತಳ್ತಿದ್ದೆ. ಚಿತ್ರಾನ್ನ ರೆಡಿ ಏನೋ? ಎಲ್ಲ ಮಸಾಲೆನು ಅವ್ರ ಸ್ಟೋರಿಯಲ್ಲೇ ಐತೆ, ತಗೊಳಕ್ ವೈಟ್ ರೈಸೆ ಕುಕ್ಕಿ. ಸರ್, ನಿಮ್ಗೆ ಈ ಟೈಮಲ್ಲಿ ಊಟಕ್ಕಿಂತ ಉಡುಗೊರೆನೇ ಮುಖ್ಯ ಸರ್, ಅದಕ್ಕೆ ತಂದಿದ್ದೀನಿ. ಏನದು? ನಿಮ್ ಲವ್ ಸ್ಟೋರಿ ಹಳೇದಾದ್ರು ಈ ಸೀರೆ ಹೊಸಾದೆ. ಅಮ್ಮ ಅವ್ರಿಗೆ ಇದನ್ನ ಉಟ್ಕೊಂಬರಕ್ ಹೇಳಿ. ಅವ್ರ ಮುಖದಲ್ಲಿ ನನ್ನ ಮಗಳು ಕಾಣ್ತಾವಳೆ. ಓ ಹೇಳಿ ಸರ್. ತಗೋ ತಗೋ. ಥ್ಯಾಂಕ್ ಯು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 hour ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವ್ನು ತಿರುಪತಿ ಟ್ರೈನ್ ಹತ್ತಿದವನು ಇನ್ನೂ ಬರಲೇ ಇಲ್ಲ, ಬೋರ್ಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬಾ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ? ನೋಡಿ, ಒಂದು ಹೂವನ್ನ ಪ್ರೀತಿಸ್ಬೋದು, ಹೂ ತರ ಇರೋ ಹೆಣ್ಣನ್ನ ಪ್ರೀತಿಸ್ಬೋದು, ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ ಕಾಳಿನ ಪ್ರೀತಿಸಕ್ಕಾಗತ್ತಾ? ಎನಿವೇ, ಐ ಆಮ್ ಶಿವ. ಇರ್ಲಿ, ಪರವಾಗಿಲ್ಲ. ಐ ಆಮ್ ಬಿಸಿ. ಐ ಆಮ್ ಸೇಲ್ಸ್ ಮ್ಯಾನ್ ವಿಕ್ಕಿ. ಸೇಲ್ಸ್ ಮ್ಯಾನ್? ಏನ್ ಸೇಲ್ ಮಾಡ್ತೀರಾ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ ಅಂದ್ರೆ ಎಲ್ಲ ಸೆಕೆಂಡ್ಸ್. ಸೆಕೆಂಡ್ಸ್? ಏನ್ ಮಾಡ್ತೀರಾ ಸರ್? ಬಿ ಎ ಓದ್ಬಿಟ್ಟು ಬೀದಿ ಬೀದಿ ಅಳಿಯಂಗಾಗಿದೆ. ನಾನ್ ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ. ನಮ್ಮ ಅಪ್ಪ ಒಬ್ಬ ವೇಸ್ಟ್ ಮ್ಯಾನ್, ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ.
ಬರೋ ದುಡ್ಡೆಲ್ಲ ಐರನ್ ಮಾಡಕ್ಕೆ ಬಟ್ಟೆ ಒಯ್ಯಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕಿಟಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯ ಕೈ ನೀಡ್ಬಿಡ್ತೀನಿ, ಒಂದೊಂದ್ಸಲಿ ಹಿಂಗೆ ಒಂದೊಂದ್ಸಲಿ ಹಿಂಗೆ. ಅಂದ್ರೆ ಕಳ್ತಾನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಹಸಿವು, ಹೃದಯ ಕದೀತೀರಾ, ನಮ್ಗೆ ಹೊಟ್ಟೆ ಹಸಿವು, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಮಂಚ ಸುತ್ತಾ ಇದ್ದಿದ್ ಯಾಕೆ ಗೊತ್ತಾ? ಯಾವ ದೃಷ್ಟಿಕೋನದಿಂದ ನೋಡಿದ್ರೆ ನೀನ್ ಲಕ್ಷಣ ಕಾಣಿಸ್ತೀಯ ಅಂತ ನೋಡ್ತಾ ಇದ್ದೆ ಕಡೆ. ಬರೀ ನೋಡೋದ್ರಲ್ಲೇ ಈ ಜನ್ಮ ಕಳೀತಾ ಇದ್ದೀರಾ? ಇನ್ನು ಮಕ್ಕಳ ಹೇರೋಕೆ ಅಂತ ಇನ್ನೊಂದ್ ಜನ್ಮ ಹುಟ್ಟು ಬರ್ಬೇಕು. ಯಾಕೆ ಚಿಂತೆ ಮಾಡ್ತೀಯ? ಏಳು ಏಳು ಜನ್ಮಕ್ಕೂ ನಾನೇ ನಿನ್ ಗಂಡ, ನೀನೇ ನನ್ನ ಹೆಂಡತಿ. ಮಾವಾ, ಇಷ್ಟೊತ್ತಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಹೋಗ್ ಬಿತ್ಕೋ, ಹೋಗು ಬಾಯಿಲಿ. ಭಾಷೆ ಒಳಗೆ ಬಾಯಿ ಮಿಸ್ಕೊಂಡ್ ಕೂತ್ಕೊಳೆ, ಹೋಗ ಬಾಯಿಲಿ. ಅರೆ ಹೋಗು ಅಂದ್ರೆ ಹೋಯ್ತಾ ಇರ್ಬೇಕು, ಬೇಕು ಪದ ತಗೊಂಬಂತು. ನಂಗೆ ನಿಂಗೂ ಇಲ್ಲ ನನಗೂ ಇಲ್ಲ. ಅಯ್ಯೋ ಹೋಗು ಅಂದ್ರೆ ಹೋಯ್ತಿರ್ಬೇಕು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಏನದು? ನಂಗೀಗ್ಲೇ 100 ರೂಪಾಯಿ ಬೇಕು. ನೋಡೋ, 100 ರೂಪಾಯಿ ಇಲ್ಲ, 100 ಪೈಸಾನು ಕೊಡಲ್ಲ. ಅರ್ಧ ರಾತ್ರಿ ಆಯ್ತು, ಹೋಗ್ ಬಿತ್ಕೋ, ಹೋಗು. ನೀ ಕೊಟ್ಟಿಲ್ಲ ಅಂದ್ರೆ ನಾ ಹೋಗೋದಿಲ್ಲ. ಹೋಗಲ್ಲ ಅಂದ್ರೆ ಕೈಯ ಕಾಲ ತಿರುಚಿ ಬಿಡ್ತೀನಿ. ಹೋಗ. ಅಳಿಯಂದ್ರೆ ನಗದ್ ಬಿದ್ದೋಗ. ನೀವು ಕಿಟಕಿಯಲ್ಲಿ ಬಗ್ಗೆ ನೋಡ್ಬೇಕಾ? ಶಿವಯ್ಯ ಏನೋ ಕೇಳಿರ್ಬೇಕಲ್ಲ. ಹೌದು, ಅದಕ್ಕೆ ನೀನ್ ಕೊಡಲ್ಲ ಅಂದಿರ್ತೀಯ. ಅದಕ್ಕೆ ಅವನು ಚಾಟಿ ತಗೊಂಡು ರಕ್ತ ಬರೋ ಹಾಗೆ ಹೊಡ್ಕೋತಿದ್ದಾನೆ. ಅಯ್ಯೋ ಹೊಡ್ಕೊಂಡು ಸತ್ರ ಸಾಯ್ಲಿ ಬಿಡಿ. ಅಯ್ಯೋ ಅಯ್ಯಯ್ಯೋ, ಆ ರಣಘೋರನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ನಾನ್ ಈಗ್ಲೇ ಕಾವೇರಿ ನದಿಗೆ ಹಾರಿ ಸಾಯ್ತೀನಿ. ಏನು ಮಗಳೇ? ಇರಪ್ಪ, ನಾನು ನಿನ್ ಜೊತೆ ಸಾಯಕ್ ಬರ್ತೀನಿ. ಕುಕ್ಕರ್ಸು, ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಅಪ್ಪ ಮಗಳು ಒಳ್ಳೆ ನಾಟಕ ಶುರು ಮಾಡ್ಬಿಟ್ಟಿದ್ರ. ನೀನ್ ಸಾಧಾರಮೆ, ನಿಮ್ಮಪ್ಪ ಕಳ್ಳ. ಅಯ್ಯ ನನ್ ಕರ್ಮ, ಬಾ ಬನ್ನಿ 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 ನೋಡಿ ಹೇಗ್ ಹುಡ್ಕೋತಿದ್ದಾನೆ. ಹೊಡ್ಕೊಂಡು ಹೊಡ್ಕೊಳ್ಳಿ ಬಿಡಿ, ಮಾರಮ್ಮನ ಮುಂದೆ ತಿಳ್ಕೊಂಡದೇ ಕೆಟ್ಟ. ಅಯ್ಯೋ ನಿನ್ ಪಿಸ್ತಾರಿ ಬುದ್ಧಿಗೆ, ಅವನೇನ್ ಕೇಳ್ದ? ಲಕ್ಷ ಕೇಳ್ದ? ಕೋಟಿ ಕೇಳ್ದ? 100 ರೂಪಾಯಿ ಕೇಳ್ದ? ಅದನ್ನ ಕೊಡೋಕಾಗಲಿಲ್ವ ನಿನಗೆ? ಅಯ್ಯಯ್ಯೋ, ಐತೆ ಅಂತ ಇರ್ದು ಇರ್ದು ಕೊಟ್ಬಿಡಕಾಯ್ತದ? 100 ರೂಪಾಯಿ 10 ಸಲ ಕೊಟ್ಟು ಎಷ್ಟು ಉದ್ದ ಗೊತ್ತಾ ನಿಂಗೆ? ನೀನೇ ದಂಡ ಪಿಂಡ, ನೀನ್ ಶಿಫಾರಸ್ ಬೇಡ ಮಾಡ್ತೀಯ. ಶಿಫಾರಸ್ ನೂರ್ ರೂಪಾಯಿ ನನ್ನ ಮನೆ ಹಾಳು ಮಾಡ್ಬಿಡ್ತೀಯ ನೀನು. ಏಯ್ ಕೊಡ ಇಲ್ಲಿ, ಏಯ್ ಬಾರಿ ಇಲ್ಲಿ ಬಾ. ಉತ್ತರ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಅವನ್ ಜೋರೆಲ್ಲ ಅವನ್ ಹೆಂಡತಿ ಮುಂದೆನೆ ಬಿಸಾಕಿದ್ದೀನ. ಬಾ 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 ಬಾ, ಕೂತ್ಕೋ. ಹೌದು, ಇಷ್ಟೊಂದು ರಾಧ ಅಂತ ಮಾಡಿ 100 ರೂಪಾಯಿ ಹಾಕಿಸ್ಕೊಂಡೆ? ಸಂಗೀತ ಕಲಿಯಕ್ಕೆ. ಸಂಗೀತನಾ? ಅದ್ರಲ್ಲಿ ಅರ್ಧ ನನಗೆ ಕೊಡು, ನಾನೇ ಸಂಗೀತ ಕಲಿಸ್ತೀನಿ. ಯಾಕೆ ಅರ್ಧ ಕೊಟ್ರೆ ಅರ್ಧ ಸಂಗೀತಾನೇ ಕಲಿಸ್ತೀನಿ ಅಂತಾನಾ? ನಿನಗ್ ಕೊಟ್ರೆ ಅವ್ರಿಗೆ ಸಹಾಯ ಮಾಡ್ದಂಗೆ ಹೆಂಗಾಗುತ್ತೆ? ಅವರು ಅಂದ್ರೆ ಯಾರು? ಮತ್ತೆ ಲಲಿತಮ್ಮ. ಓ ಅವ್ರಾ? ನೀನ್ ಹೇಳೋದು ಹೇಗಿದೆ ಅಂದ್ರೆ, ಒಬ್ಬ ಒಳ್ಳೆ ಟೈಲರ್ ಹತ್ರ ಪಟಾಪಟ್ಟಿ ಚಡ್ಡಿ ಬಟ್ಟೆ ತಗೊಂಡು ಹೋಗಿ ಇದ್ರಲ್ಲಿ ಕೋಟು ಹೊಲ್ದ್ಕೊಡು ಅನ್ನಂಗಾಯ್ತು. ಲೋ, ಸಂಗೀತ ಕಲ್ಸೋರ್ ಹತ್ರ ಹೋಗಿ ನಿನ್ನ ಕಾಗೆ ಕಂಠಕ್ಕೆ ಸಂಗೀತ ಕಲ್ಸೋ ಅಂದ್ರೆ ಹೇಗೋ? ಸಂಗೀತ ಕಲಿಬೇಕಾದ್ರೂ ರಾಗ, ತಾಳ, ಲಯ, ಸ್ಥಾಯಿ ಎಲ್ಲ ಗೊತ್ತಿರ್ಬೇಕು. ಇಲ್ಲ ಸ್ಥಾಯಿಲಾದ್ರೂ ಹಾಡೋಗ್ ಬರ್ಬೇಕು. ನೀನೊಂದು ಕೆಲಸ ಮಾಡು, ಪ್ರತಿದಿನ ನದಿ ತೀರಕ್ಕೆ ಹೋಗಿ ಸಾಧನೆ ಮಾಡು. ಆಗ ಕಲ್ಸೋರಿಗೂ ಸುಲಭವಾಗುತ್ತೆ, ನೀನು ಕಲಿಬಹುದು. ಏನಂತೀಯ? ಎಣ್ಣು ಒನ್ನು ಬ್ಯಾಡ ಬ್ಯಾಡ ಅಂದ್ರು ಅತ್ಕಂಬತ್ತಾದಲ್ಲೋ ಮೀಟ್ರು. 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತೀಯಲ್ಲೋ. ನನ್ನ ಮಗನೇ ಅನ್ನೋಡು.
ಹುಳಾಕೋ ಬಂದು ಇಲ್ಲಿ ಆ ವಿಧಿ ಅತ್ತಿಗೆ ಹುಡಿಕಂಬಂದವಳೆ ಅಂದ್ರು ಓದಿತಾನೆ, ಹುಡುಗಿ ಹುಡಿಕಂಬಂದವಳೆ ಅಂದ್ರು ಓದಿತಾನೆ. ಮೇಟ್ರ ಮಾತಾಡದೆ ಇರೋದೇ ಬೆಟ್ರು. 90 ಹೇಳಿಲ್ಲ ಅಂದ್ರು ಓದಿತಾನೆ. ಅಯ್ಯೋ ಹಾಕಿದ್ದು 90-30 ರೇಂಜ್ ಗಿಳಿದೋಯ್ತಲ್ಲೋ. ಎಸ್ಕೇಪ್ ಆಗದೇ ಬಿಸ್ಟ್ ಜೂಟ್ ಎಸ್ಕೇಪ್ ಆಗ್ತಾ ಚಾನ್ಸ್ ಇಲ್ಲ ಗುರು. ಚಾನ್ಸ್ ಇಲ್ವಾ ಯಾರಿಗೆ? ನಿನಗೆ ಗುರು. ನನಗೇನ್ ಚಾನ್ಸ್ ಇಲ್ಲ. ಇವಳಕ್ಕೆ ಸರಿ ನೀವು ಇಬ್ರು ಇದ್ರ ಅದ್ರಗಡೆ ಒಬ್ರು ಇದ್ದೀರಾ? ಓಕೆ ಟೇಕ್ ಇಟ್ ಈಸಿ. ಏಯ್ ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು? ಏಯ್ ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಏಯ್ ಸರಿ ಸರಿ ಒಬ್ಳೆ ಇದೀಯ ಅನ್ಕಂಡೆ ಇಬ್ರು ಇದ್ದೀರಾ? ಏಯ್ ಗುಳಿ ಅದಕ್ಕೆ ಸೂಪರ್.